ಸಾಗರ ತಾಲೂಕು ಕಚೇರಿಯಲ್ಲಿ ನಕಲಿ ತಹಸೀಲ್ದಾರ್ ಆಗಿ ಕಚೇರಿ ಸಿಬ್ಬಂದಿ ಕಲ್ಲಪ್ಪ ಮಣಸಿನಾಳ್ ವಂಚಿಸುತ್ತಿದ್ದಾನೆ ಎಂದು ವಿಶ್ವನಾಥ್ ದೂರಿದ್ರು. ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಎಚ್ಎಂ ನಾಗರಾಜ್ಗೆ ಮಾಹಿತಿ ಹಕ್ಕು ಆಯೋಗ 10,000 ದಂಡ ಹಾಕಿದೆ. ಫ್ರಾನ್ಸಿಸ್ ಜಯಾಸ್ ಎಂಬುವವರು ತಾಲೂಕು ಕಚೇರಿಗೆ ದೂರನ್ನು ಸಲ್ಲಿಸಿದ್ರು. ಆಗ ಕಲ್ಲಪ್ಪ ಮೆಣಸಿನ ಹಾಳ್ನ ಈ ಪ್ರಕರಣ ಬೆಳಕಿಗೆ ಬಂದಿದೆ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಫ್ರಾನ್ಸಿಸ್ ಜಯಾಸ್, ಸುರೇಶ್ ಕಾರ್ಗಲ್ ಮತ್ತು ಮಹಾದೇವಪ್ಪ ಉಪಸ್ಥಿತರಿದ್ರು. ಆಸ್ತಿ ವಿಷಯವಾಗಿ ಒಂದು ಅರ್ಜಿಯನ್ನು ಅದರ ಬಗ್ಗೆ ಎ ಸಿ ಸಾಹೇಬರು ತಹಸೀಲ್ದಾರ್ ಎಂಬ ಆದೇಶ ಏನಾಗಿದೆ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಇರುವುದರಿಂದ ದಂಡ ತೆಗೆದುಕೊಳ್ಳಬೇಕಾಗಿದೆ ಮತ್ತು ತಹಸೀಲ್ದಾರರ ಹೆಸರನ್ನು ದುರುಪಯೋಗ ತಹಸೀಲ್ದಾರ ಈಗ ಶಿವಮೊಗ್ಗ ಜಿಲ್ಲೆ ಒಳಗೆ ಸಾಗರ ತಹಸೀಲ್ದಾರ್ ಎಡ್ಮೆಂಟ್ ಹೋಗಿದೆ. ಆಮೇಲೆ ಕಲ್ಲಪ್ಪ ಮೆಣಸಿನ ಹಾಳು ಎಲ್ಲ ಕಾರಣ ಯಾವ ತಹಸೀಲ್ದಾರ್ ಎಡ್ಮೆಂಟ್ ಆಗದ ಕಾರಣ. ಆಮೇಲೆ ಈ ಕಲ್ಲಪ್ಪ ಮೆಣಸಿನ ಹಾಳು ಎಸ್ ಪಿ ಸಿ ಅಷ್ಟೇ ತಾನೇ ತಹಸೀಲ್ದಾರ್ ಹೇಳಿ ಸೈನ್ ಹಾಕೊಂಡಿದ್ದಾರೆ. ಇದೊಂದು ಕಂಪ್ಲೇಂಟ್ ಇದೆ, ಅದನ್ನೆಲ್ಲ ಹೇಳಿದ್ವಿ. ಎ ಸಿ ಇದನ್ನು ಕ್ರಮ ತಗೊಳ್ಳ್ರಿ ಅಂತ ಹೇಳಿ ಡಿ ಸಿ ಹಾಕಿದ್ದಾರೆ. ಡಿ ಸಿ ಆಫೀಸ್ನವರು ಮುಚ್ಚಿ ಹಾಕೊಳ್ತಾರೆ. ನಮ್ಮ ಸಾಗರದ ಹಿಂದೆ ಎ ಸಿನೂ ಕೂಡ 1.5 ವರ್ಷ ಇಟ್ಕೊಂಡು ಕುತ್ಕೊಂಡಿರ್ತಾರೆ. ಅವೆಲ್ಲ ಡೀಟೇಲ್ಸ್ ಇದರಲ್ಲಿ ಬರೆದಿದ್ದೀವಿ. ಆಮೇಲೆ ಏನಾಗಿದೆ ಅಂದರೆ ಇವರು ಫ್ರಾನ್ಸಿಸ್ ಜಯಾಸ್ ಅಂತ ಜೋ ಪಡೆದುಕೈ ಅಂತ ಜೋ ಫಾಲ್ಸಿನ ಹಿಂಭಾಗದಲ್ಲಿ ಇವರು ಮನೆ ಬರುತ್ತೆ. ಇವರು ಅಜ್ಜನ ಕಾಲದಿಂದ ಸಾಗುವಳಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಅವಾಗ ಮಧ್ಯೆ ಡ್ಯಾಮ್ ಆಗಿಲ್ಲ ಆಚೆ ದಾಟಿಸ್ಬೇಕಾದ್ರೆ ಇವರ ಅಜ್ಜ ಥಾಮಸ್ ಜಯಾಸ್ ಅಂತ ದೋಣಿಯನ್ನು ದಾಟಿಸಿದ್ದಾರೆ 2000. ಇಂದಿರಾ ಗಾಂಧಿ ಮತ್ತು ನೆಹರು ಇಂಥವರಿಗೆ ಮಂಜೂರು ಆಗಿದ್ದು ಅರ್ಧ ಗುಂಟೆ ಅರ್ಧ ಎಕರೆ ಮಂಜೂರಾಗುತ್ತೆ. ಬಹುಳ ಆಮೇಲೆ ದರಖಾಸ್ತಲ್ಲಿ 4 ಎಕರೆ ಮಂಜೂರಾಗುತ್ತೆ. ಇವರ ಗಮನಕ್ಕೆ ಬರ್ತೇನೆ ದರಖಾಸ್ತನ್ನ ವಜಾ ಮಾಡಿದ್ದೀವಿ ಅಂತ ಹೇಳಿ ಅಲ್ಲಿ ಗುರಿಗಿಸ್ತಾರೆ. ಇವರು ಹೋಗಿ ಕೇಳ್ತಾರೆ ಆ ದಾಖಲೆಯನ್ನು ಯಾಮರಿಸ್ತಾರೆ ನಾವಲ್ಲೇ ಮಾಡ್ತಾರೆ. ಅದ್ರ ಬಗ್ಗೆ ಇವರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಎ ಸಿಗೆ. ನನ್ನ ಆಸ್ತಿ ಹಿಂದೂ ಹೀಗಾಗಿದೆ ಎನ್ನುವ ಮೋಸ ಮಾಡಿದ್ದಾರೆ, ತನಿಖೆ ಮಾಡಿ. ಎ ಸಿ ಇದ್ದರು ತನಿಖೆ ಮಾಡಿ ತಹಸೀಲ್ದಾರ್ ಆ ತಹಸೀಲ್ದಾರ್ ಆಫೀಸ್ನೊಳಗೆ ಆ ಎಲ್ಲ ತಹಸೀಲ್ದಾರ್ಗಳಿಗೂ ಡಿಸ್ಕಸ್ ಹಾಕ್ತಾರೆ. ಇವನು 23 ವರ್ಷದಿಂದ ಒಂದೇ ಕಡೆ ಇದ್ದು ಎಲ್ಲ ಪಕ್ಷದ ನಾಯಕರು ಮುಖಂಡ ತಾನೇ ತಹಸೀಲ್ದಾರ್ ತಾನೇ ಡಿ ಸಿ ಅಂತ ಹೇಳ್ಕೊಂಡು ಎದುರಿಸ್ಕೊಂಡಿದ್ದಾರೆ. ಇವನಿಗೆ ಎಲ್ಲ ಪಕ್ಷದ ರಾಜಕಾರಣಿಗಳು ಕಳಶ ಕಂಡಿದ್ದಾರೆ. ಅದಕ್ಕೆ ಇವನನ್ನು ಯಾವ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡೋದು ಆಗಲಿಲ್ಲ. ಆಮೇಲೆ ಈ ಕಲ್ಲಪ್ಪ ಮೆಣಸಿನಾಳನ್ನು ಹಿಂದೆ ಅಬಕಾರಿ ಗುತ್ತಿಗೆದಾರರ ಎಕ್ಸೈಸ್ ರೈಟ್ ಊಟಗಳಾಗಿ ಏನೇನೋ ಯಾರ್ಯಾರ ಬಗ್ಗೆ ಇಟ್ಕೊಂಡು ನೌಕರಿ ಮಾಡ್ತಾನೆ. ನೌಕರಿ ಬರಬೇಕಾದ್ರೆ ಅವನು ಗುತ್ತಿಗೆ ಅಂಗವಿಕಲ ಅಲ್ಲ, ಅಂಗವಿಕಲನ್ನೇ ಇದ್ರೊಳಗೆ ಅವನು ಲಾಭ ತಗೊಳ್ತಾನೆ. ಆಮೇಲೆ ಶಿಕಾರಿಪುರಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ 2009. ಅಲ್ಲಿಂದ ಮತ್ತೆ ಕೆಇಟಿ ಕೋಟೆಗೆ ಬೆಂಗಳೂರು ಹೋಗಿ ನಾನು ಅಂಗವಿಕಲ ಹೋಗಕ್ಕೆ ಬರೋಕ್ಕೆ ಓಡಾಡೋಕ್ಕಾಗಲ್ಲ ಅಂತೇಳಿ ಸುಳ್ಳು ಸರ್ಟಿಫಿಕೇಟ್ ಕೊಟ್ಕೊಂಡು ಸ್ಟೇ ಮಾಡಿಸ್ಕೊಡ್ತಾನೆ. ಅದನ್ನೆಲ್ಲ ಪತ್ತೆ ಮಾಡಿಕೊಂಡು ನಾವು ಕಲೆಕ್ಟ್ ಮಾಡ್ತೀವಿ. ಆಮೇಲೆ ಅಲ್ಲಿ ಒಂದು ಎಸ್ ಆರ್ ತಗೊಂಡ್ವಿ. ಈಗ ಎಸ್ ಆರ್ ತಗೊಳ್ಳೋದಲ್ಲ, ಎಸ್ ಆರ್ ಒಳಗೆ ಏನಂತ ಹೇಳ್ತಾರೆ ಇದು ಮುಂಗೈ ಒಂಡಿ ಜಾರಿದೆ ಅಂತ. ಒಂಡಿ ಜಾರಿದೆ ಅಂತ ಹೇಳಿದ್ರೆ ದೇ ಇದು ಟ್ವಿಸ್ಟ್ ಆಗಿದೆ ಅಂತ. ಅದು ಅಂಗವೈಕಲ್ಯ ಬರೋಲ್ಲ, ನಾನು ಡಾಕ್ಟರ್ ಹೋದರೆ ಎಲ್ಲ ಸರ್ಟಿಫಿಕೇಟ್ ಮಾಡ್ತೆ. ಆಯೋಗದಲ್ಲಿ ನಾವು ಎಸ್ ಆರ್ ಕೊಟ್ಟರು ಇವರು ಅಮೃತರಾಜ್ ಅನ್ನೋರು ಇವರ ಹೆಸರು ನಾವು ಕಲೆಕ್ಟ್ ಮಾಡ್ಬಿಟ್ವಿ. ಇವ್ರದ್ದು 2014 ಅರ್ಜಿ ಕೊಟ್ಟಿದ್ದನ್ನ 6 ವರ್ಷ ಆದರೂ ಇಟ್ಕೊಂಡು ಕೊಡ್ತಾರೆ. ಏನೂ ಮಾಡಲ್ಲ, ಮಾಹಿತಿ ಅಂದರೆ ಅದಕ್ಕೆ ಹಾಕ್ತಾರೆ. ಎ ಸಿ ಚೌಕಿ ಮಾಡಿ ಇವ್ರು ತಪ್ಪು ಮಾಡಿದ್ರೆ ಒಂದು ಡಿ ಸಿ ಕೊಟ್ಟಿರ್ತಾರೆ. ಡಿ ಸಿ ಹಾಕಿ ಆಗಲಿ 2 ವರ್ಷ ಆಗಿದೆ, ಆ 2 ತಿಂಗಳಾಗಲಿ ಏನೂ ಫಾಲೋ ಅಪ್ ಆಗಿಲ್ಲ. ಅದಕ್ಕೆಲ್ಲವೂ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೊಟ್ಕೊಂಡು ಆಮೇಲೆ ಡಿ ಸಿ ಕೇಳಬೇಕು ಅಂತ ಇದ್ದೀವಿ. ಆಮೇಲೆ ಈಗ ತಹಸೀಲ್ದಾರ್ ತಾನೇ ಅನ್ನೋದನ್ನು ತಹಸೀಲ್ದಾರಿಗೆ ಸೈನ್ ಆಗಿರೋದನ್ನ ತೋರಿಸಿದೆ. ಅವನ ಎಸ್ ಪಿ ಸಿ ಅಲ್ಲಿ ಅವರ ಅವರ ಹಿಂದೆ 3 ದಿನ ನಿರ್ವಹಿಸಿದ ಕಾರ್ಗಲ್ಗಳಿಗೆ ಬಾರಿ ಹೋಗಿ ಆರೇ ಎಫ್ಟಿ ತಹಸೀಲ್ದಾರ್ ಅನಂತಪುರದಲ್ಲಿ ಎರಡನೇ ಇನ್ಸ್ಪೆಕ್ಟರ್. ಆಮೇಲೆ ತಾಲೂಕು ಸೇರಿಸ್ತಾರೆ ತಾನೇ ಅನ್ಕೊಂಡು ಯಾರೇ ಮುಂದಿನ ಒಂದು ಕೂಡ ಏ ನಾನೇ ಡಿ ಸಿ ನಾನು ಯಾರು ಮಾಡಿದ್ದು ಮಾಡ್ಕೊಂಡು ಆ ಕಡೆ ಹೋಗ್ತಾರೆ ಹೋಗ ಅಂತ
ಅದನ್ನೆಲ್ಲ ಈಗ ಡಿ ಸಿಗೆ ತನಿಖೆ ಹೋಗಿರೋ ಹೇಳಿದ್ದಾರೆ. ಅದನ್ನ ಒರಿಜಿನಲ್ ಅನ್ನ ನಮ್ಗೆ ಕೊಟ್ಟಿಲ್ಲ ಅಂತ ಡಿ ಸಿ ಹೇಳ್ತಾರೆ, ಎ ಸಿ ಹೇಳ್ತಾರೆ. ನಾವು ಯಾವುದೇ ಒಂದು ಅರ್ಜಿಯನ್ನ ಮುಡಿ ಅಂತ ಹೇಳಿದ್ರೆ 2 ವರ್ಷಗಳಿಗೆ ಸತಾಯಿಸ್ತಾರೆ. ನಾವು ಇವ್ರು ಕೇಳಿದ್ರು ಕೂಡ ಏನಾಗಿತ್ತು ಅಂತಂದ್ರೆ, ಈ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಏನ್ ಮಾಡಿದ್ರು ತನಿಖೆ ಮಾಡಿ ಏನ್ ಕ್ರಮ ತಗೊಂಡಿದ್ರೆ ಅಷ್ಟೇ ಕೇಳಿದ್ವಿ, ಅಷ್ಟಕ್ಕೆ ಏನೂ ಕೂಡ 1 ವರ್ಷ ಮುಚ್ಚಾಕ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇದನ್ನ ಸಂಬಂಧಪಟ್ಟ ಡಿ ಸಿ ಅವರಿಗೆ